ಕುಲಗಡಿಸುವ ರಾಜಕಾರಣದಲ್ಲಿ ರಾಮ ಲಕ್ಷ್ಮಣರಂತಿದ್ದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ದ್ವೇಷದ ಕಿಡಿ ಒತ್ತಿದೆ ಕುಚುಕು ಗೆಳೆಯರಂತಿದ್ದವರು ಈಗ ಎದುರಾಳಿಗಳಾಗಿ ನಾನಾ ನೀನಾ ಅಂತ ಕಾದಾಡ್ತಿದ್ದಾರೆ ಇದೀಗ ಶ್ರೀರಾಮುಲು ಸ್ಲಂನಲ್ಲಿ ಬೆಳೆದ ಯುವಕ ಆತನನ್ನು ಶಾಸಕನನ್ನಾಗಿ ಮಾಡಿದ್ದು ನಾನೇ ರಾಜ್ಯದ ಜನತೆಗೆ ಗೊತ್ತಾಗುವ ಹಾಗೆ ಮಾಡಿದ್ದು ಕೂಡ ನಾನೇ ಅಂತ ರೆಡ್ಡಿ ಹೊಸ ದಾಳ ಉರುಳಿಸಿದ್ದಾರೆ ಹಾಗಾದರೆ ಜನಾರ್ದನ್ ರೆಡ್ಡಿ ಈ ಮಾತು ಹೇಳಿದ್ದಾಕೆ ವಾಲ್ಮೀಕಿ ಸಮುದಾಯವನ್ನು ಸೆಳೆಯಲು ಮುಂದಾದ್ರ ರೆಡ್ಡಿ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅಂದರೆ ಬಲೆ ಜೋಡಿ ಅಂತಾನೆ ಕರಿತಾ ಇದ್ರು ಆದರೆ ಇವತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಿಂದ ಒಬ್ಬರಿಗೊಬ್ಬರು ಹಾವು ಮುಗಿಸಿಯಂತೆ ಕಿತ್ತಾಡ್ತಿದ್ದಾರೆ ನನ್ನಿಂದ ನೀನು ನಿನ್ನಿಂದ ನಾನಲ್ಲೋ ಅನ್ನೋ ಥರ ಒಬ್ಬರಿಗೊಬ್ಬರು ಏಟು ಎದುರೇಟು ಕೊಡ್ತಿದ್ದಾರೆ ಈಚೆಗೆ ಗಂಗಾವತಿಯಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಇದ್ದಕ್ಕಿದ್ದ ಹಾಗೆ ಮಾಜಿ ಸ್ನೇಹಿತನ ಇತಿಹಾಸ ಕೆದಕಿದ್ದಾರೆ ವಾಲ್ಮೀಕಿ ಸಮುದಾಯ ಅಂದ್ರೆ ಅದು ಶ್ರೀರಾಮುಲು ಶ್ರೀರಾಮುಲು ಅಂದ್ರೆ ವಾಲ್ಮೀಕಿ ಸಮುದಾಯದ ನಾಯಕ ಅಂತ ಬಿಂಬಿತವಾಗುವುದಕ್ಕೆ ಪ್ರಮುಖ ಕಾರಣ ನಾನು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಎಷ್ಟಿಗೆ ಮೀಸಲಾತಿ ಇಲ್ಲದ ಸಂದರ್ಭದಲ್ಲೂ ನಾಯಕ ಸಮಾಜದವರನ್ನು ಶಾಸಕರನ್ನಾಗಿ ಮಾಡಿದ್ದು ನಾನೇ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಹೊಸ ದಾಳ ಉರುಳಿಸಿದ್ದಾರೆ ಜನಾರ್ದನ್ ರೆಡ್ಡಿ ಬರೀ ಶ್ರೀರಾಮುಲು ಬಗ್ಗೆ ಮಾತನಾಡಲಿಲ್ಲ ಬದಲಿಗೆ ವಾಲ್ಮೀಕಿ ಸಮುದಾಯದ ಬಗ್ಗೆ ಕುರಿತು ಕೂಡ ಮಾತನಾಡಿದ್ರು ಈ ಸಮುದಾಯಕ್ಕಾಗಿ ತನ್ನ ಕೊಡುಗೆ ಏನು ಅಂತ ಹೇಳಿಕೊಂಡ್ರು ನಾನಿಲ್ಲದೆ ಅಂದಿದ್ರೆ ಶ್ರೀರಾಮುಲುವಿನಿಂದ ಏನು ಆಗ್ತಿರ್ಲಿಲ್ಲ ಎನ್ನುವ ಸಂದೇಶ ಸಾರಿದ್ದಾರೆ ಶ್ರೀರಾಮುಲು ಮತ್ತು ಸಿರುಗುಪ್ಪ ಸೋಮಲಿಂಗಪ್ಪ ಅವರನ್ನು ಶಾಸಕರನ್ನಾಗಿ ಮಾಡಿದ್ದು ಕೂಡ ನಾನೇ ಅಂತ ಎಸ್ ಸಮುದಾಯದ ಮೇಲೆ ಮಮತೆ ತೋರಿಸಿದ್ದಾರೆ ಇದನ್ನು ನೋಡಿದ್ರೆ ಜನಾರ್ದನ್ ರೆಡ್ಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ಹೊಂದಿರುವ ಹಾಗೂ ಚುನಾವಣೆ ಸಂದರ್ಭ ಪ್ರಮುಖ ಪಾತ್ರ ವಹಿಸುವ ವಾಲ್ಮೀಕಿ ಸಮುದಾಯವನ್ನು ಓಲೈಸುವ ಪ್ರಯತ್ನ ಮಾಡಿದ್ರ ಎಂಬ ಅನುಮಾನ ಕಾಡ್ತಿದೆ ಹಾಗೆ ಇಬ್ರು ರಾಜಕೀಯವಾಗಿ ಜೊತೆ ಜೊತೆಯಾಗಿ ಬೆಳೆದು ಬಂದಿದ್ದಾರೆ ಶ್ರೀರಾಮುಲು ಏಳಿಗೆಯಲ್ಲಿ ರೆಡ್ಡಿ ಪಾಲು ಇದ್ದೇ ಇದೆ ಅನ್ನೋದು ಗೊತ್ತಿರುವ ಸಂಗತಿ ಆದ್ರೆ ಇವತ್ತು ಅದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಜನಾರ್ದನ್ ರೆಡ್ಡಿ ಬಳಸಿಕೊಳ್ತಿದ್ದಾರಾ ಎಂಬ ಅನುಮಾನ ಉಂಟಾಗಿದೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದ ಮೇಲೆ ಗಣಿನಾಡಿನ ರಾಜಕೀಯದ ಹಿಡಿತ ಕೈತಪ್ಪಿದೆ ಮತ್ತೊಂದು ಕಡೆ ಶ್ರೀರಾಮುಲು ಮಾಸ್ ಲೀಡರ್ ಆಗಿ ಬೆಳೆದು ನಿಂತಿದ್ದಾರೆ ಜೈಲಿನಿಂದ ಹೊರ ಬಂದ ಬಳಿಕ ರೆಡ್ಡಿ ಗಣಿನಾಡಿನಲ್ಲಿ ತನ್ನ ಸಾಮ್ರಾಜ್ಯದ ಚುಕ್ಕಾಣಿ ಇಡಿಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗಿಲ್ಲ ನಂಬಿಕೊಂಡಿದ್ದ ಬಿಜೆಪಿಯನ್ನು ಕೈಕೊಟ್ಟಿದೆ ಶ್ರೀರಾಮುಲು ಸಹ ಜೊತೆಗೆ ಬರಲಿಲ್ಲ ಈ ಎಲ್ಲಾ ಬೆಳವಣಿಗೆಯಿಂದ ಸ್ವಂತ ಪಕ್ಷ ಕಟ್ಟಿದ ಜನಾರ್ದನ್ ರೆಡ್ಡಿ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾಬಲ್ಯ ಸಾಧಿಸುವ ತಂತ್ರದಲ್ಲಿದ್ದಾರೆ ಈ ತಂತ್ರದಲ್ಲಿ ಯಶಸ್ಸು ಸಾಧಿಸಬೇಕು ಅಂದ್ರೆ ಅದು ಶ್ರೀರಾಮುಲು ಕಟ್ಟಿ ಹಾಕಬೇಕು ಅಂತ ಅರಿತಿರೋ ರೆಡ್ಡಿ ಈಗ ಸಮುದಾಯದ ಓಲೈಕೆ ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ